ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಯೋಗ ಮುದ್ರೆ ಮನುಷ್ಯನ ಆಜ್ಞಾ ಚಕ್ರ ಜಾಗೃತಗೊಳಿಸುವುದಕ್ಕೆ ಸಹಕಾರಿಯಾಗಿರುವಂಥದ್ದು. ಪ್ರತಿನಿತ್ಯ ಸತತಾಭ್ಯಾಸ ಮಾಡುವುದರಿಂದ ಈ ಮುದ್ರೆಯಿಂದ ಅಸಾಮಾನ್ಯ ಶಕ್ತಿಗಳನ್ನು ಸಿದ್ಧಿಸಿಕೊಳ್ಳಬಹುದು ಎನ್ನುತ್ತೆ ಯೋಗಶಾಸ್ತ್ರ. ಅಷ್ಟಕ್ಕೂ ಈ ಯೋಗ ಮುದ್ರೆ ಹೆಚ್ಚಾಗಿ ಪರಿಣಾಮ ಬೀರುವುದು ಮನುಷ್ಯನ ಆಂತರಿಕ ದೃಷ್ಟಿಯ ಮೇಲೆ, ಅಂದರೆ ಮೂರನೇ ಕಣ್ಣಿನ ಮೇಲೆ. ಸಾಲದಕ್ಕೆ ಇನ್ನೂ ನಾನಾ ಉಪಯೋಗಗಳು ಇದರಿಂದ ದೊರೀತಾವೆ. ಅಷ್ಟಕ್ಕೂ ಆ ಮುದ್ರೆ ಯಾವುದು, ಅದನ್ನು ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮನುಷ್ಯನ ಆಜ್ಞಾಚಕ್ರ ಸಾಧನೆಗೆ ಸಹಕಾರಿಯಾಗುವ ಯೋಗ ಮುದ್ರಾಭ್ಯಾಸಗಳಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಬೂಚರಿ ಮುದ್ರೆ. ಬೂಚರಿ ಮುದ್ರಾಭ್ಯಾಸವನ್ನು ತ್ರಾಟಕದ ಒಂದು ರೂಪವೆಂದು ಕರೀತಾರೆ. ಧ್ಯಾನಸ್ಥರಾಗುವ ಮುನ್ನ, ಅಂದರೆ ತಮ್ಮ ಆಂತರಿಕ ದೃಷ್ಟಿಯನ್ನು ಶೂನ್ಯಕ್ಕೆ ಕೊಂಡೊಯ್ಯಲು ಈ ಮುದ್ರೆಯೇ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಧ್ಯಾನಕ್ಕೆ ತಯಾರಾಗಲು ಬೂಚರಿ ಮುದ್ರೆಯನ್ನು ಅಭ್ಯಾಸ ಮಾಡಲಾಗುತ್ತೆ. ಪ್ರತಿಯೊಬ್ಬರೂ ಈ ಮುದ್ರೆಯನ್ನು ಮಾಡಬಹುದು. ಆಂತರಿಕ ಗ್ರಹಿಕೆಯನ್ನು ಕಂಡುಕೊಳ್ಳುವ ವಿಧಾನಗಳ ಪೈಕಿ ಬೂಚರಿ ಮುದ್ರಾ ಕೂಡ ಒಂದು. ಈ ಯೋಗ ಮುದ್ರೆಯು ನಾಸಿಕಾಗ್ರ, ದೃಷ್ಟಿ ಮತ್ತು ಶಾಂಭವಿ ಮುದ್ರೆಗೆ ಸಂಬಂಧಿಸಿದ ಭಂಗಿ. ಮೊದಲಿಗೆ ಬೂಚರಿ ಮುದ್ರಾ ಮಾಡುವ ವಿಧಾನವನ್ನು ಗಮನಿಸಿದಾಗ, ಮೊದಲನೆಯದಾಗಿ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದಂತಹ ಯಾವುದೇ ಧ್ಯಾನ ಭಂಗಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಬೇಕು. ಕುಳಿತುಕೊಳ್ಳುವಾಗ ತಲೆ ಮತ್ತು ಬೆನ್ನುಮೂಳೆಯನ್ನು ನೇರವಾಗಿ ಇರಿಸಬೇಕು. ಎರಡೂ ಕೈಗಳನ್ನು ಮೊಣಕಾಲುಗಳ ಮೇಲೆ ಇರಿಸಿ ಜ್ಞಾನ ಮುದ್ರೆ ಅಥವಾ ಚಿನ್ ಮುದ್ರೆಯನ್ನು ಹಿಡಿದುಕೊಳ್ಬೇಕು. ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರನ್ನು ಎಳೆದುಕೊಂಡು ಇಡೀ ದೇಹವನ್ನು ಸಡಿಲ ಮಾಡಿಕೊಳ್ಬೇಕು. ಕೆಲ ನಿಮಿಷಗಳ ನಂತರ ಕಣ್ಣುಗಳನ್ನು ತೆರೆದು ಬಲಗೈಯನ್ನು ಬಾಯಿಯ ಮುಂದೆ ಅಡ್ಡಲಾಗಿ ಸಮಾನಾಂತರವಾಗಿ ಇಟ್ಟುಕೊಳ್ಬೇಕು. ಹೆಬ್ಬೆರಳು ತುಟಿಯ ಮೇಲಿನ ಭಾಗವನ್ನು ಸ್ಪರ್ಶಿಸುತ್ತಿರಬೇಕು. ಆಗ ನಿಮ್ಮ ಕಿರು ಬೆರಳಿನ ತುದಿಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು. ಕಣ್ಣನ್ನು ಒಂದಿಷ್ಟು ಮಿಟುಕಿಸದೆ ಒಂದು ನಿಮಿಷ ಆ ಕಿರು ಬೆರಳನ್ನೇ ದಿಟ್ಟಿಸುತ್ತಿರಬೇಕು. ಒಂದು ನಿಮಿಷದ ನಂತರ ಕೈಯನ್ನು ಇಳಿಸಿದ ನಂತರ ಕಿರು ಬೆರಳು ಇದ್ದ ಸ್ಥಳದಲ್ಲಿಯೇ ದೃಷ್ಟಿಯನ್ನು ಶೂನ್ಯದಲ್ಲಿ ಕೇಂದ್ರೀಕರಿಸಬೇಕು. ಹೀಗೆ ಇಡೀ ಪ್ರಕ್ರಿಯೆಯಲ್ಲಿ ಕಣ್ಣುಗಳನ್ನು ಮಿಟುಕಿಸಬಾರದು. ನಿಮ್ಮ ಮನಸ್ಸನ್ನು ಶೂನ್ಯತೆಯ ಹಂತದಲ್ಲಿ ಸಂಪೂರ್ಣವಾಗಿ ಲೀನವಾಗಿರಿಸಿರಬೇಕು. ಅದೇ ಸಮಯದಲ್ಲಿ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಕ್ರಮೇಣವಾಗಿ ಗಮನ ಹರಿಸಬೇಕು. ಆಗಲೂ ಕೂಡ ಮನಸ್ಸು ಶೂನ್ಯತೆಯ ಬಗ್ಗೆ ತಿಳಿದಿರಬೇಕು. ಯಾವುದೇ ಕಾರಣಕ್ಕೂ ಬಾಹ್ಯ ಘಟನೆಗಳ ಅರಿವು ಇರಬಾರದು. 5-10 ನಿಮಿಷಗಳ ಕಾಲ ಈ ರೀತಿಯ ಅಭ್ಯಾಸವನ್ನು ಮುಂದುವರಿಸಿದರೆ ಕೇವಲ 21 ದಿನಗಳಲ್ಲಿ ನಿಮ್ಮ ಚಕ್ಷು ಪಟಲದಲ್ಲಿ ಸಂವೇದನೆಯಾಗುವುದು ಅನುಭವಕ್ಕೆ ಬರುತ್ತೆ. ಆದರೆ ಬೂಚರಿ ಮುದ್ರೆಯಲ್ಲಿ ಅತಿ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಬೇಕಾದ ವಿಷಯ ಅಂದರೆ, ಗ್ಲುಕೋಮದಿಂದ ಬಳಲುತ್ತಿರುವವರು ಈ ಭಂಗಿಯನ್ನು ಅಭ್ಯಾಸ ಮಾಡಬಾರದು. ಡಯಾಬಿಟಿಕ್, ರೆಟಿನೋಪತಿ ಇರುವವರು ಅಥವಾ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೆನ್ಸ್ ಇಂಪ್ಲಾಂಟ್ ಅಥವಾ ಇತರ ಕಣ್ಣಿನ ಚಿಕಿತ್ಸೆಗೆ ಒಳಗಾಗಿರುವವರು ಬೂಚರಿ ಮುದ್ರೆಯನ್ನು ಮಾಡಬಾರದು. ಬೂಚರಿ ಮುದ್ರೆಯನ್ನು ಅಭ್ಯಾಸ ಮಾಡುವವರು ಯಾವಾಗಲೂ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಬೂಚರಿ ಮುದ್ರೆ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಈ ಮುದ್ರಾಭ್ಯಾಸವು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತೆ. ಮನಸ್ಸನ್ನು ಶಾಂತವಾಗಿ ಅಂತರ್ಮುಖಿಯಾಗಿ ಮಾಡುತ್ತೆ. ಬೂಚರಿ ಮುದ್ರೆ ಅಭ್ಯಾಸ ಮಾಡುವುದರಿಂದ ಕೋಪವನ್ನು ಶಮನ ಮಾಡಿಕೊಳ್ಳಬಹುದು. ಬೂಚರಿ ಮುದ್ರೆಯು ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸುತ್ತೆ. ಕಣ್ಣುಗಳ ಸುತ್ತಲಿನ ಒತ್ತಡವನ್ನು ನಿವಾರಿಸುತ್ತೆ. ಕಣ್ಣುಗಳ ಸತ್ತ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸಲು ಈ ಮುದ್ರೆಯು ಬಹಳಷ್ಟು ಸಹಕಾರಿಯಾಗುತ್ತೆ. ಬೂಚರಿ ಮುದ್ರಾಭ್ಯಾಸ ಮಾಡುವುದರಿಂದ ಕಣ್ಣಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಒಂದು ವೇಳೆ ಪ್ರತಿನಿತ್ಯ ನಿಯಮಿತವಾಗಿ ಬೂಚರಿ ಮುದ್ರಾಭ್ಯಾಸ ಮಾಡಿದ್ದೇ ಆದಲ್ಲಿ ಬದುಕು ಗಮನಾರ್ಹವಾಗಿ ಬದಲಾವಣೆಯಾಗುತ್ತೆ. ಈ ಮುದ್ರೆಯನ್ನು ಮಾಡೋದ್ರಿಂದ ದೇಹದಲ್ಲಿ ಹೊಸ ನ್ಯೂರಾನ್ಗಳು ಉತ್ಪತ್ತಿಯಾಗ್ತವೆ. ಬೂಚರಿ ಮುದ್ರೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಮಾನಸಿಕ ಏಕಾಗ್ರತೆ ಹೆಚ್ಚುತ್ತೆ, ಮಾನಸಿಕ ಸ್ಥಿರತೆ ಮತ್ತು ಆಲೋಚನಾರಹಿತ ಸ್ಥಿತಿಯನ್ನು ತರುತ್ತೆ. ಬೂಚರಿ ಮುದ್ರೆಯ ನಿಯಮಿತ ಅಭ್ಯಾಸವು ಪಿಟ್ಯೂಟರಿ ಗ್ರಂಥಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಓರ್ವ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು, ಆಂತರಿಕ ಭಾಷೆಯನ್ನು ಅರಿತುಕೊಳ್ಳಲು ಸಹಕಾರಿಯಾಗುತ್ತೆ. ಮಕ್ಕಳ ಭಾವನಾತ್ಮಕ ಬೆಳವಣಿಗೆಯನ್ನು ಸಮತೋಲನಗೊಳಿಸಲು ಬೂಚರಿ ಮುದ್ರಾಭ್ಯಾಸ ಉತ್ತಮ ವ್ಯಾಯಾಮ. ಇನ್ನು ಬೂಚರಿ ಮುದ್ರಾಭ್ಯಾಸ ಮಾಡುವುದರಿಂದ ಅತಿ ಕಡಿಮೆ ಸಮಯದಲ್ಲೇ ಆಜ್ಞಾಚಕ್ರವನ್ನು ತೆರೆಯಲು ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗವೇ ಇದು. ಬೂಚರಿ ಮುದ್ರೆಯ ನಿಯಮಿತ ಅಭ್ಯಾಸವು ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತೆ.
ಆಜ್ಞಾಚಕ್ರವು ಜಾಗೃತಗೊಂಡಾಗ ನಮ್ಮೊಳಗೆ ಸುಪ್ತಾವಸ್ಥೆಯಲ್ಲಿರುವ ರಹಸ್ಯ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಈ ಜಾಗೃತ ಶಕ್ತಿಗಳು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಬಲಪಡಿಸ್ತವೆ. ಮಾನಸಿಕ ಶಕ್ತಿಗಳು ಸಾಕಷ್ಟು ಸಕ್ರಿಯವಾಗ್ತವೆ. ಇದರಿಂದ ಮೆದುಳಿನ ಸಾಮರ್ಥ್ಯವನ್ನು ಗರಿಷ್ಠವಾಗಿ ಬಳಸಬಹುದು. ಆದರೆ ಒಂದು ವೇಳೆ ಭೋಜರಿ ಮುದ್ರೆಯನ್ನು ಮಾಡುವ ವಿಧಾನದಲ್ಲೇನಾದರೂ ತಪ್ಪುಗಳಾದರೆ ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತೆ. ಹಾಗಾಗಿ ಅದರ ಬಗ್ಗೆಯೂ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಭೋಜರಿ ಮುದ್ರೆಯು ನಮ್ಮ ಮೆದುಳು ಮತ್ತು ಕಣ್ಣುಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಈ ಮುದ್ರೆಯನ್ನು ಮಾಡುವುದರಿಂದ ನಮ್ಮ ಮೆದುಳು ಮತ್ತು ಕಣ್ಣುಗಳಲ್ಲಿ ತೀವ್ರವಾದ ನೋವು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಈ ಮುದ್ರೆಯನ್ನು ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಬಲವಂತವಾಗಿ ಏನಾದರೂ ಮಾಡಿದರೆ ಇದು ಕಣ್ಣುಗಳಿಗೆ ಗಂಭೀರವಾದ ಹಾನಿಯನ್ನುಂಟು ಮಾಡುತ್ತೆ, ಜೊತೆಗೆ ಮಾನಸಿಕ ಹಾನಿಯನ್ನು ಉಂಟು ಮಾಡುತ್ತೆ. ಅದಕ್ಕಾಗಿ ಅರ್ಹ ಯೋಗ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಭೋಜರಿ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು. ಇನ್ನು ಸಾಧು ಸಂತರು, ತ್ರಿಕಾಲಜ್ಞಾನಿಗಳು ಹಿಂದೆ ನಡೆದದ್ದು ಮುಂದೆ ನಡೆಯುವುದರ ಬಗ್ಗೆ ಅರಿಯಲು ಭೋಜರಿ ಮುದ್ರಾಭಂಗಿಯಲ್ಲೇ ಕುಳಿತು ಸಕಲ ರಹಸ್ಯವನ್ನು ತಿಳಿದುಕೊಳ್ತಾರೆ. ಬಾಹ್ಯ ಪ್ರಪಂಚ ಹೇಗೆ ನಮ್ಮ ಬರಿಗಣಿಗೆ ಕಾಣಿಸುತ್ತೋ ಹಾಗೆ ತ್ರಿಕಾಲಜ್ಞಾನವು ಕೂಡ ಶೂನ್ಯ ಸ್ಥಿತಿಯಲ್ಲಿ ಗೋಚರವಾಗೋಕ್ಕೆ ಶುರುವಾಗುತ್ತೆ. ಆ ನಿಟ್ಟಿನಲ್ಲೇ ಯೋಗಶಾಸ್ತ್ರದಲ್ಲಿ ಈ ಮುದ್ರಾಭಂಗಿಯನ್ನೇ ಅತಿ ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು ಅನ್ನತ್ತೆ. ಹೀಗೆ ಸೂಕ್ತ ಮಾರ್ಗದರ್ಶನದಲ್ಲಿ ಭೋಜರಿ ಮುದ್ರಾಭ್ಯಾಸ ಮಾಡಿದ್ದೇ ಆದಲ್ಲಿ ಆಜ್ಞಾಚಕ್ರ ಸಕ್ರಿಯವಾಗಿ ಕೆಲಸ ಮಾಡುವುದಕ್ಕೆ ಶುರುವಾಗುತ್ತೆ. ಕಾಲಕ್ರಮೇಣ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಪರಿಪೂರ್ಣವಾಗುವುದಕ್ಕೆ ಶುರುವಾಗುತ್ತೆ. ಆದರೆ ಶಿಸ್ತು, ಸಂಯಮ, ಎಚ್ಚರಿಕೆ ಬಹಳ ಮುಖ್ಯ. ಇಲ್ಲದಿದ್ದಲ್ಲಿ ಶಾಶ್ವತ ಮತಿ ಭ್ರಮಣೆ ಉಂಟಾಗಬಹುದು. ಇದಿಷ್ಟು ಭೋಜರಿ ಮುದ್ರೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.